ಯಾವುದೇ ಒಂದು ಔಟ್ಸೋರ್ಸಿಂಗ್ ತಗೋಬೇಕಾದ್ರೆ ಸರ್ಟನ್ ಲಿಮಿಟ್ ಕೊಡ್ತಾರೆ, ಒಂದು ವರ್ಷನೋ 11 ತಿಂಗಳು ಆ ಥರ ಕೊಟ್ಟಿರೋಂಥದ್ದು. ತಮಗೆ ಕಾಪಿನ ಕಳಿಸ್ಕೊಡ್ತೀನಿ, ಅವ್ರು ತಗೊಂಡಿರೋಂಥ ಅವಧಿ ಇದೆಯಲ್ಲ ಅದು ಮುಗ್ದೋಗಿದೆ, ಮುಗ್ದೋದ್ಮೇಲೆ ಆಟೋಮೆಟಿಕ್ ತೆಗೀತಾರೆ. ಆಯಿತಾ, ತೆಗೆದ್ಮೇಲೆ ಮತ್ತೆ ಅವ್ರು ಔಟ್ಸೋರ್ಸಿಂಗ್ ಯಾರು ತಗೋತಾರೆ ಅವ್ರು ತಗೋತಾರೆ. ನಾವು ಅಂಥ ಕೀಳ್ಮಟ್ಟದ ರಾಜಕೀಯಕ್ಕೆ ಹೋಗೋದಿಲ್ಲ, ಹೋಗೂ ಇಲ್ಲ, ಹೋಗೋದು ಇಲ್ಲ. ಇಲ್ಲ, ಅಲ್ಲಿ ಆಡಿಯೋದಲ್ಲಿ ಇಂಜಿನಿಯರ್ ತಮ್ಮ ಹೆಸರನ್ನ ಹೇಳ್ತಾರೆ, ನಿಮ್ಗೆ ಏನೋ ಕೆಲಸ ಬೇಕು ಅಂತ ಹೇಳಿದ್ರೆ ಸುನಿಲ್ ಘೋಷ್ ಅವ್ರನ್ನ ಕೇಳಿ, ಸಂಬಳ ಬೇಕು ಅಂತಂದ್ರೆ ಅವರೇ ಒಪ್ಪಿಗೆ ಆಗ್ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ನೋಡಿ, ಅವ್ರು ಯಾವ ಇದ್ರಿಂದ ಹೇಳಿದ್ರು ಇಂಜಿನಿಯರ್, ನಾನು ನೋಡಿಲ್ಲ, ನಿಜವಲ್ಲೂ ನೋಡಿಲ್ಲ. ಅದು ಈಗ ನೀವು ಕೇಳ್ತಾ ಇರೋದು, ನಂಗೆ ಯಾರೋ ಹೇಳಿದ್ರು ಈಗ ಬರ್ತದೆ ಸರ್ ದಿಗ್ವಿಜಯ ನ್ಯೂಸಲ್ಲಿ ಯಾವುದೋ ಸಮ ನ್ಯೂಸಲ್ಲಿ ಅಂತ. ಇಲ್ಲಿ ಇಂಜಿನಿಯರ್ ಯಾವ ದೃಷ್ಟಿಯಿಂದ ಅದು ಹೇಳಿದ್ರೆ ಗೊತ್ತಿಲ್ಲ. ನಾನಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರು ತಗೊಂಡಿರೋಂಥ ಅವಧಿ ಮುಕ್ತಾಯಾಗಿದೆ. ಮತ್ತೆ ಅವರು ಬೇಕಾದ್ರೆ ಮುಂದುವರಿಸ್ಬೋದು, ಇಲ್ಲಾಂದ್ರೆ ಔಟ್ಸೋರ್ಸಿಂಗ್ ಅವ್ರು ಯಾರು ಕೊಡ್ತಾರೆ ಅವ್ರು ಮುಂದುವರಿಸ್ಬೋದು. ಅದು ನಮ್ದೇ ಅಂತ. ಈಗ ಟಿ ನರಸೀಪುರದಲ್ಲಿ ರಾಜಕೀಯ ವೈಷಮ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ, ತಾವು ಅದನ್ನ ಒಪ್ತೀರಾ? ಯಾವ ರೀತಿಯಲ್ಲಿ ರಾಜಕೀಯ ವೈಷಮ್ಯಗಳು ಜಾಸ್ತಿ ಆಗ್ತಾ ಇದೆ? ಜೆಡಿಎಸ್ ಕಾರ್ಯಕರ್ತರನ್ನ ಸರಿಗ ಜೆಡಿಎಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಆರೋಪ ಇದೆ. ನೋಡಿ, 40 ವರ್ಷದ ನಮ್ಮ ತಂದೆಯ ರಾಜಕೀಯ ಜೀವನದಲ್ಲಿ ನರಸೀಪುರ ಯಾವತ್ತೂ ಶಾಂತಿಯುತವಾಗಿ, ನಮ್ಮ ತಂದೆಯವರು ರಾಜಕೀಯ ಹಿನ್ನೆಲೆ ನೀವು ನೋಡ್ಬೋದು, ಆ ಏನು ಚುನಾವಣೆ ಅವಧಿಯಲ್ಲಿ ಇರ್ತದಲ್ಲ, ಚುನಾವಣೆ ಅವಧಿಯಲ್ಲಿ ರಾಜಕೀಯ ಮಾಡಿದ ಮೇಲೆ ಅವರೆಲ್ಲ ವೋಟ್ ಹಾಕ್ದವರು ವೋಟ್ ಹಾಕ್ದವ್ರನ್ನ ನಮ್ಮ ಕ್ಷೇತ್ರದ ಜನ ಅಂತ ಅವ್ರು ಟ್ರೀಟ್ ಮಾಡುವಂಥದ್ದು. ಯಾವುದೇ ರಾಜಕೀಯ ವಹಿವಂಟೂ ಇಲ್ಲ, ಯಾವುದೇ ರೀತಿಯ ಚಟುವಟಿಕೆ ನಡೀತಲ್ಲ, ಇದೆಲ್ಲ ಸುಳ್ಳು ಆರೋಪ. ಆಗದೇ ಇರೋರು ವಿರೋಧ ಪಕ್ಷದವರು ಇನ್ನೊಂದು ಪಾರ್ಟಿ ಅವ್ರು ಹೇಳ್ಬೋದು, ಬಟ್ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಿಮ್ಮ ಹೆಸರಲ್ಲೇ ಪರ್ಟಿಕ್ಯುಲರ್ ಹೇಳ್ತಾ ಇರೋ ಸುನಿಲ್ ಬೋಸ್ ಅವ್ರ ಹತ್ರ ಮಾತಾಡಿ, ಅವ್ರು ಓಕೆ ಇದ್ರೆ ಕೆಲಸ ಸಿಗುತ್ತೆ, ಇಲ್ಲ ಇಲ್ಲ ಅಂತ ನಿಮ್ಮ ಹೆಸರಲ್ಲೇ ಪರ್ಟಿಕ್ಯುಲರ್ ಬಳಸ್ತಾ ಇದ್ರೆ ನೀವು ಇಂಜಿನಿಯರ್ಗೆ ಯಾಕೆ ಕೇಳಿದ್ರಿ? ಬೋಸ್ ಅವರೇ ನಿಮ್ಗೆ ಫೋನ್ ಮಾಡಿದ್ರ ಅಂತ ನೀವು ಅವ್ರನ್ನೇ ಕೇಳ್ಬೇಕಲ್ವಾ? ಅವ್ರೊಂದು ಗಂಭೀರವಾದ ಆರೋಪ ಮಾಡ್ತಾರೆ, ಪರ್ಮನೆಂಟ್ ಇರ್ತಕ್ಕಂಥವ್ರನ್ನೇ ಕೂಡ ಒಂದ್ ಕಡೆ ಇರಕ್ ಬಿಡ್ತಿಲ್ಲ ರಾಜಕಾರಣಿಗಳು, ಅಧಿಕಾರದಲ್ಲಿ ಇದ್ದವ್ರ ಮಾತು ಕೇಳ್ಬೇಕು ಅಂತ. ಅಂತ ಪರಿಸ್ಥಿತಿ ಈಗ ಪರ್ಮನೆಂಟ್ ಪರ್ಮನೆಂಟ್ ಆಗಿರೋ ಒಂದ್ ಕಡೆ ಬಿಡ್ತಾ ಇಲ್ಲ, ನಮ್ಮನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ, ಅವ್ರ ಮಾತನ್ನ ಕೇಳ್ಬೇಕು ನೀವು ಅಧಿಕಾರದಲ್ಲಿರೋರ್ ಮಾತನ್ನ ಅಂತ ಹೇಳ್ತಾರೆ. ಟ್ರಾನ್ಸ್ಫರ್ ಅನ್ನೋದು ಒಂದು ಹೊಸ ಸರ್ಕಾರ ಬಂದಾಗ ನಡೆಯುವಂತ ಪ್ರಕ್ರಿಯೆಗಳು. ಎಲ್ಲಾ ಸರ್ಕಾರ ಹೊಸದಾಗ ಬಂದಾಗ ಎಲ್ಲರೂ ಸರ್ ಅವರು ಕೆಲಸದಿಂದ ಏನು ಕೆಲಸ ಕಳ್ಕೊಂಡು ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾರೆ 8 ರಿಂದ 10 ವರ್ಷ ನಾ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ, ನೀ 8 ರಿಂದ 10 ವರ್ಷ ಅಲ್ಲಪ್ಪ, ಶಾಶ್ವತ ಇರೋರ್ನು ಅಧಿಕಾರಕ್ಕೆ ಬಂದ ತಕ್ಷಣ ಅಧಿಕಾರದಲ್ಲಿ ಹೇಳ್ದಂಗೆ ನಾವು ವರ್ಗಾವಣೆ ಮಾಡಬೇಕು, ಕೆಲಸದಿಂದ ತೆಗೆದಾಕ್ಬೇಕು, ವಿಪರ್ಯಾಸ ಅನ್ನೋ ಮಾತ್ರ ಇಂಜಿನಿಯರ್ ಹೇಳ್ತಾರೆ ಅಂತ. ಶಾಶ್ವತವಾಗಿರೋರ್ನ ಹೆಂಗ್ ತೆಗಿತೀರಿ? ಇಂಜಿನಿಯರ್ ಮಾತ್ರ ಹೇಳ್ತಾರೆ, ಇಂಜಿನಿಯರ್ ಮಾತು ಹೇಳುವಂಥದ್ದು ಕೇಳಿ ಕೇಳಿ ಒಂದ್ ನಿಮಿಷ. ಟ್ರಾನ್ಸ್ಫರ್ ಆಗುವಂಥದ್ದು ಅದು ನಡೆಯುವಂಥ ಪ್ರಕ್ರಿಯೆಗಳು, ಯಾವ ಸರ್ಕಾರ ಬಂದರೂ ಅದು ನಡೆಯೋದಂಗ್ರೆ ಎಲ್ಲ ನಮ್ಮ ನರಸೀಪುರದಲ್ಲಿ ಟ್ರಾನ್ಸ್ಫರ್ ನಡೆದೇ ಇಲ್ವೋ? ಬೇರೆ ಸರ್ಕಾರದಲ್ಲಿ ನಡೆದಿದೆಯೋ ಇಲ್ವೋ? ಒಂದು ಸರ್ಕಾರ ಬಂದಮೇಲೆ ಅದು ಪ್ರಕ್ರಿಯೆ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ, ಅವ್ರಿಗೆ ಬೇಕಾಗೋದು ಅಧಿಕಾರ ಹಾಕ್ಸ್ಕೋತಾರೆ. ಅದು ನಡೆಯುವಂಥ ಪ್ರಕ್ರಿಯೆಗಳು ಇದರಲ್ಲಿ ವಸ್ತೇನಿಲ್ಲ. ಟೆಂಪ್ರರಿ ಇರೋರ್ನ ನಾನು ನನ್ನ ರಾಜಕೀಯದ ಹಿನ್ನೆಲೆ ನೋಡಿ ನಾ ಯಾರನ್ನೂ ಕೂಡ ಟಾರ್ಗೆಟ್ ಮಾಡಿಲ್ಲ, ಮಾಡೋದು ಇಲ್ಲ, ನಂಗೆ ಅವಶ್ಯಕತೆನೂ ಇಲ್ಲ. ತಂದೆ ಏನು ಹಸ್ತಕ್ಷೇಪ ಮಾಡ್ತಾರೆ ಅವ್ರ ಅಧಿಕಾರದಲ್ಲಿ ಅಂತ ನೋಡ್ರಿ. ನಾನು 2008 ನನ್ನ ನರಸೀಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಈ ಎಲೆಕ್ಷನ್ ತನಕ ಅವ್ರ ಕೈ ಮುಗಿದು ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಭರವಸೆಗಳು ಕೊಟ್ಟಿದ್ದೀನಿ. ನನ್ನ ಅದು ಕರ್ತವ್ಯ. ಅವ್ರು ನಮ್ಮ ತಂದೆಯವ್ರನ್ನ ಗೆಲ್ಲಿಸಿದ ಮೇಲೆ ಅವ್ರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ನನ್ನ ಮೊದಲೇ ಆದ್ಯತೆ, ಅದನ್ನ ಮಾಡಿದ್ದೀನಿ, ಈಗಲೂ ಮಾಡ್ತೀನಿ. ಸುನಿಲ್ ಬೋಸ್ ಅವರು ಲೋಕಸಭಾ ಚುನಾವಣೆ ಹತ್ರ ಈ ಬಗ್ಗೆ ಚರ್ಚೆಗಳು ಮಾಡ್ತೀರಾ ಅಂತ ಸರ್ ಈ ಬಗ್ಗೆ? ಇವಾಗ ನಂಗೆ ಗೊತ್ತಾಗಿರೋದು ನನ್ನ ಏನಕ್ಕಪ್ಪ ನಮ್ಮ ಹೆಸರು ಹೇಳಿದೆ ಅಂತ ಕೇಳೋ ಪ್ರಯತ್ನ ಮಾಡ್ತೀನಿ. ಅವ್ರು ಯಾಕೆ ನಮ್ಮ ಹೆಸರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಅವ್ರನ್ನೂ ಕೂಡ ಕೇಳಿದ್ರು ಸರಿ. ಚಾಮರಾಜನಗರದಲ್ಲಿ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಸುನಿಲ್ ಬೋಸ್ ಅನ್ನೋ ಒಂದು ಚರ್ಚೆ ಇದೆ, ಲೋಕಸಭೆಗೆ ರೆಡಿ ಆಗ್ತಾ ಇದ್ದೀರಾ? ಅಭ್ಯರ್ಥಿ ಅಲ್ಲ, ನಾನೊಬ್ಬ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ ಆಗ್ತಾರೆ ಅಂತ. ಅದೇ ಪ್ರಬಲ ಆಕಾಂಕ್ಷಿ ನಾನು ಕೇಳ್ತೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದ್ರ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ. ಚಾಮರಾಜನಗರದಲ್ಲಿ ಯಾವ ಕಾರಣಕ್ಕೆ ಅಂತ ಸರ್ ಏನು ಮಾನದಂಡ ಅಂತೇಳಿ ಮೈಸೂರಿನ ನೋಡಿ, ನಾನು 2008 ರಾಜಕೀಯಕ್ಕೆ ಬಂದಂಥವನು. ಅಲ್ಲಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನ ಅವರು ಕೊಟ್ಟಂಥ ಕಾರ್ಯಕ್ರಮಗಳನ್ನ ನಾನು ಚಾಚು ತಪ್ಪುತ್ತೇನೆ. ನಿಷ್ಠಾವಂತವಾಗಿ ನನ್ನದೇ ಆದ ಒಂದು ತಂಡವನ್ನು ಕಟ್ಟಿಕೊಂಡು ಮಾಡಿರೋಂಥದ್ದು. ಆದ್ದರಿಂದ ಆ ಆಧಾರದ ಮೇಲೆ ನಾನು ಕೂಡ ದುಡ್ದಿದ್ದೀರಿ ಪಕ್ಷಕ್ಕೆ, ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಹೈಕಮಾಂಡ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಕೊಟ್ಟಲೆ ಬೇರೆಯವ್ರಿಗೆ ಕೊಟ್ಟರು ಕೂಡ ಅವ್ರ ಪರವಾಗಿ ದುಡಿತೀವಿ. ಇಲ್ಲ, ಟಾರ್ಗೆಟ್ ಬೆಳೆಯುವಂಥವ್ರಿಗೆ ಇರ್ತಾರೆ, ವೈರಿಗಳು ಇರಲೇಬೇಕು, ವೈರಿಗಳಿದ್ದಷ್ಟು ಬೆಳೆಯೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಟಾರ್ಗೆಟ್ ಮಾಡಿದಷ್ಟು, ಯಾಕಂದರೆ ಅವ್ರು ಟಾರ್ಗೆಟ್ ಮಾಡಿದ್ರೆ ನೀವು ಸತ್ಯ ಇದೆಯೋ ಇಲ್ವೋ ಅಂತ ನೀವು ಮಾಧ್ಯಮದವರು ಹುಡುಕ್ಬೇಕು. ಇಂಜಿನಿಯರ್ ಟಾರ್ಗೆಟ್ ಮಾಡೋದು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.